ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಚಳಿಗಾಲದಲ್ಲಿ ನಿಮ್ಮ ಮಗು ಅವಾಗವಾಗ ಹುಷಾರು ತಪ್ಪುತ್ತಾ? ಅಂದರೆ ಅವಾಗವಾಗ ಕೆಮ್ಮು, ನೆಗಡೆ, ಜ್ವರ ಬರೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಗುವಿನ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಕೆಲವು ಫುಡ್ ಐಟಮ್ಸ್ನ ಹೇಳ್ತಾ ಹೋಗ್ತೀನಿ. ತುಂಬ ಸಲ ಏನಾಗ್ಬಿಡುತ್ತೆ, ಮಗು ಚಳಿಗಾಲದಲ್ಲಿ ತುಂಬ ಬೇಗ ಬ್ಯಾಕ್ಟೀರಿಯಾಗೆ, ವೈರಸ್ಗೆ ತುತ್ತಾಗ್ಬಿಡುತ್ತೆ. ಅಂದರೆ ಬ್ಯಾಕ್ಟೀರಿಯಾ, ವೈರಸ್ ಇವೆಲ್ಲ ಮಗು ದೇಹವನ್ನು ಬೇಗ ಅಟ್ಯಾಕ್ ಮಾಡುತ್ತೆ. ಏನಕ್ಕೆ ಅಂದರೆ ಅವರಲ್ಲಿ ಇಮ್ಯುನಿಟಿ ಇರೋದಿಲ್ಲ, ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಬೇಗ ವೈರಸ್ ಅಟ್ಯಾಕ್ ಆಗಿ ಮಗು ಆವಾಗವಾಗ ಜ್ವರ ಬರೋದು, ಆವಾಗವಾಗ ಕೆಮ್ಮು, ನೆಗಡೆ, ಕಫದ ಸಮಸ್ಯೆ ಅಂತೂ ತುಂಬ ಜಾಸ್ತಿ ಇರುತ್ತೆ. ಎಷ್ಟೊಂದು ಸಲ ತಂದೆ ತಾಯಿ ರಾತ್ರಿ ಇಡೀ ಮಗು ಕೇರ್ ಮಾಡ್ತಾ ರಾತ್ರಿ ಇಡೀ ಎದ್ದೇ ಇರ್ತಾರೆ, ಕಣ್ಣು ಕೂಡ ಮುಚ್ಚೋದಿಲ್ಲ. ನಾನು ತುಂಬ ಇರ್ತೀನಿ ನೋಡಿದ್ದೀನಿ, ನಮ್ಮ ಮನೇಲೂ ಕೂಡ ನಾನು ಇರುತ್ತೆ ನೋಡ್ತಾ ಬಂದಿದ್ದೀನಿ. ಆದರೆ ಮಗು ಜ್ವರ ಬಂದ ಮೇಲೆ ನಾವು ಮನೆ ಮದ್ದನ್ನು ಟ್ರೈ ಮಾಡೋದು ಅಥವಾ ಹಾಸ್ಪಿಟಲ್ಗೆ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸೋದು, 3-4 ದಿವಸದವರೆಗೂ ಅದನ್ನು ಮೆಡಿಕೇಷನಲ್ಲಿ ಇಡೋದು, ಆಮೇಲೆ ಪಥ್ಯ ಇಡೋದು, ಇದೆಲ್ಲ ಮಾಡೋದ್ರ ಮುಂಚೆ ಇದೆಲ್ಲ ಮಾಡೋದ್ರ ಬದಲು ಮಗುವಿನ ಡೈಲಿ ರೂಟೀನಲ್ಲಿ ನಾನು ಇವತ್ತು ಹೇಳುವಂಥ ಫುಡ್ ಐಟಮ್ಸ್ನ ಆ್ಯಡ್ ಮಾಡಿದರೆ ಮಗುವಿನ ಇಮ್ಯುನಿಟಿ ಸಿಸ್ಟಮ್, ಅಂದರೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಮಗುವಿಗೆ ರೋಗ ನಿರೋಧಕ ಶಕ್ತಿ ಇನ್ನೂ ಜಾಸ್ತಿ ಬರುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಆಮೇಲೆ ಮಗು ಒಳಗಡೆಯಿಂದ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗುತ್ತೆ, ಬೇಗ ಯಾವುದೇ ವೈರಸ್ಗೆ ಆಗಲಿ ಅಥವಾ ಬ್ಯಾಕ್ಟೀರಿಯಾ ಆಗಲಿ ಮಗುವನ್ನು ಅಟ್ಯಾಕ್ ಮಾಡೋದು ಅಷ್ಟೊಂದು ತಪ್ಪುತ್ತೆ. ರೋಗ ನಿರೋಧಕ ಶಕ್ತಿ ಇದ್ದರೆ, ಮಗು ಇಮ್ಯುನಿಟಿ ಜಾಸ್ತಿ ಇದ್ದರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇದ್ಯಾವುದು ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇವತ್ತು ಕೆಲವು ಫುಡ್ ಐಟಮ್ಸ್ನ ಹೇಳ್ತೀನಿ. ಈ ಫುಡ್ ಐಟಮ್ಸ್ಗೋಸ್ಕರ ತರೋಕ್ಕೋಸ್ಕರ ಎಲ್ಲೋ ದೂರ ಹೋಗಬೇಕು, ಮಾರ್ಕೆಟಿಗೆ ಹೋಗಬೇಕು ಆ ಥರ ಏನೂ ಇಲ್ಲ ಗಾಯ್ಸ್. ತುಂಬ ಸಿಂಪಲ್ ಆಗಿರೋಂಥ ಫುಡ್ ಐಟಮ್ಸ್ನ ಹೇಳ್ತೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಅಥವಾ ನಮ್ಮ ಮನೆ ಹತ್ತಿರ ಇರುವಂತಹ ಮನೆ ಹಿಂದ್ಗಡೆ ಇರುವಂತಹ ಅಂಗಡಿಗಳಲ್ಲೇ ಸಿಗುವಂಥ ಪದಾರ್ಥವನ್ನು ಹೇಳ್ತಾ ಹೋಗ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಫುಡ್ ಐಟಮ್ ಶುಂಠಿ ಮತ್ತು ಬೆಳ್ಳುಳ್ಳಿ, ಅಂದರೆ ಜಿಂಜರ್ ಮತ್ತು ಗಾರ್ಲಿಕ್. ಇವೆರಡೂ ಕೆಮ್ಮು, ನೆಗಡೆ, ಜ್ವರಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಡೈಲಿ ರೂಟೀನಲ್ಲಿ ಶುಂಠಿ ಬೆಳ್ಳುಳ್ಳಿನ ಮಗುವಿನ ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡ್ತಾ ಬಂದರೆ ಡೈಲಿ ನೀವು ರೆಗ್ಯುಲರಾಗಿ ಇದನ್ನು ಫಾಲೋ ಮಾಡ್ತಾ ಬರಬೇಕು. ಹುಷಾರು ಇಲ್ಲದೆ ಇರೋದಾಗ ಮಾತ್ರ ಅಲ್ಲ, ಡೈಲಿ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದರೆ ಮಗುವಿನ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಮಗುವಿಗೆ ಯಾವ ರೀತಿ ತಿನ್ನಿಸೋದು ಅಂತ ನಿಮ್ಗೆ ಅಂದ್ಕೋತಿರ್ಬೋದು. ಶುಂಠಿನ ತುರಿದ್ಬಿಡಿ, ತುರಿದ್ಬಿಟ್ಟು ಅದರ ರಸವನ್ನು ತಕ್ಕೊಳ್ಳಿ. 1/4 ಸ್ಪೂನಷ್ಟು ರಸ ಸಾಕು ನಮಗೆ. ಅದನ್ನು 1 ಸ್ಪೂನ್ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಮಗುವಿಗೆ ಜಸ್ಟ್ 1/4 ಸ್ಪೂನಷ್ಟು ತಿನ್ನಿಸ್ತಾ ಬನ್ನಿ. ದಿನಕ್ಕೆ 3 ಟೈಮ್ ಇದನ್ನು ತಿನ್ನಿಸಿ, ಅಥವಾ ಮಗು ಸ್ಕೂಲಿಗೆ ಹೋಗಿದರೆ ಮಾರ್ನಿಂಗ್ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ ತಿನ್ನಿಸಿ, ಆಮೇಲೆ ಈವ್ನಿಂಗ್ ಬಂದಮೇಲೆ ತಿನ್ನಿಸಿ, ನೈಟ್ ಮಲಗೋಕ್ಕೂ ಮುಂಚೆ ಸ್ವಲ್ಪ ಅದನ್ನು ನೆಕ್ಸಿ. ಅಕಸ್ಮಾತ್ ತಿನ್ನೋಕೆ ಇಷ್ಟಪಡಲಿಲ್ಲ ಅಂದ್ರೂ ಕೈಯಲ್ಲಿ ತೊಗೊಂಡು ಈ ರೀತಿ ನೆಕ್ಕಿಸ್ಬೋದಲ್ವಾ, ಆ ಥರನಾದರೂ ಮಾಡಿ. ಆಮೇಲೆ ಇದು ಜಿಂಜರ್ದಾಯಿತು, ಅಂದರೆ ಶುಂಠಿದಾಯಿತು. ಈಗ ಬೆಳ್ಳುಳ್ಳಿಗೆ ಬರೋಣ. ಬೆಳ್ಳುಳ್ಳಿ ನಮ್ಮ ಮನೇಲಿ ಏನು ಮಾಡ್ತೀವಿ, ಬೆಳ್ಳುಳ್ಳಿ ಹೆಸರಿರುತ್ತಾರೆ ಅದನ್ನೆಲ್ಲ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ತವ್ವ ಮೇಲೆ ಅಥವಾ ಬಾಣಲಿಯಲ್ಲಿ ಹುರಿದ್ಬಿಡ್ತೀವಿ. ಆಯಿಲ್ ಏನೂ ಹಾಕೋ ಹಾಗಿಲ್ಲ, ಜಸ್ಟ್ ಫ್ರೈ ಮಾಡಬೇಕಷ್ಟೇ. ಡ್ರೈ ಫ್ರೈ ಮಾಡಬೇಕು. ಹುರಿದ ಮೇಲೆ ಅದನ್ನು ಉಪ್ಪನ್ನು ಹಚ್ಕೊಂಡು ತಿಂತೀವಿ. ನಮ್ಮ ಮನೇಲಿ ಈ ರೀತಿ ಕೆಮ್ಮೇನಾದರೂ ಆದಾಗ ಅಥವಾ ಕೆಮ್ಮಾಗೋಕ್ಕೂ ಮುಂಚೆ ರಾತ್ರಿ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ನಾವು ತಿಂದು ಮಲ್ಕೋತೀವಿ. ಈ ರೀತಿ ಆಗೋದನ್ನು ಇಮಿಡಿಯೇಟ್ಲಿ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ, ನಿಮ್ಮ ಕೆಮ್ಮು ಏಕದಮ್ 50-60% ಅಷ್ಟು ರೆಡ್ಯೂಸ್ ಆಗಿರುತ್ತೆ. ಕಫ ಕೂಡ ಅಷ್ಟೊಂದು ಇರೋದಿಲ್ಲ. ಕೆಲವು ಸಲ ತುಂಬ ಗಟ್ಟಿ ಕಫ ಇರುತ್ತೆ, ಹೊರಗೆ ಬರ್ತಾ ಇರಲ್ಲ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಎದೆಯಲ್ಲಿ ನಿಂತಿರೋ ಕಫ ನೀರಾಗಿರುತ್ತೆ, ಈಸಿಯಾಗಿ ನಾವು ಕೆಮ್ಮದಾಗ ಅದು ಹೊರಗೆ ಬರುತ್ತೆ. ಆಮೇಲೆ 60%ವರೆಗೂ ಕೆಮ್ಮು ಒಂದೇ ದಿವಸಕ್ಕೆ ಕಡಿಮೆ ಆಗುತ್ತೆ. ಇದನ್ನು 1-2 ಡೇಸ್ವರೆಗೂ ಮಾಡಿ ನಿಮ್ಮ ಕೆಮ್ಮು, ನೆಗಡೆ ಅಥವಾ ಜ್ವರ ಇದೆಲ್ಲ ಚೂಮಂತರಾಗಿ ಓಡಿ ಹೋಗುತ್ತೆ. ಆವಾಗ 3-4 ಡೇಸ್ವರೆಗೂ ಡಾಕ್ಟರ್ ಹೇಳಿರುವಂಥ ಮೆಡಿಸಿನ್ಸ್ನ ತಗೊಳ್ಳೋವಂಥ ಅವಶ್ಯಕತೆ ಕೂಡ ನಮಗೆ ಇರೋದಿಲ್ಲ. ಈಗ ಫ್ರೂಟ್ಸ್ ಬಗ್ಗೆ ಮಾತಾಡೋಣ. ಯಾವುದೇ ಕಾರಣಕ್ಕೂ ಚಳಿಗಾಲದಲ್ಲಿ ಆಮೇಲೆ ನಿಮ್ಮ ಮಗುವಿಗೆ ಕೆಮ್ಮು, ನೆಗಡೆ, ಜ್ವರ ಬಂದಾಗ ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಬಾಳೆಹಣ್ಣು ಕೊಟ್ಟರೆ ಕೆಮ್ಮು ಜಾಸ್ತಿ ಆಗುತ್ತೆ, ಆಮೇಲೆ ಇಲ್ಲಿ ಕಫ ಇಲ್ಲೆಲ್ಲ ನಿಂತು ಕೂತಿರುತ್ತಲ್ಲ ಎದೆ ಮೇಲೆ ಗಂಟಲಲ್ಲೆಲ್ಲ, ಆ ಕಫ ಜಾಸ್ತಿ ಆಗುತ್ತೆ, ಮಗುಗಿನ್ನೂ ಗಂಟಲು ಕಟ್ಕೊಳ್ಳುತ್ತೆ, ಆಮೇಲೆ ವಾಯ್ಸ್ ಕೂಡ ಕಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಬಾಳೆಹಣ್ಣನ್ನು ಕೊಡೋಕ್ಕೆ ಹೋಗಬೇಡಿ. ಅದು ಬೇರೆ ಅಂದರೆ ವೈಟಮಿನ್ ಸಿ ಇರೋವಂತಹ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಬೋದು, ಆರೆಂಜ್ನ ಆ್ಯಡ್ ಮಾಡಿ,
ಅಥವಾ ಮೋಸಂಬಿ ಆ್ಯಡ್ ಮಾಡಿ, ಇಲ್ಲಾಂದರೆ ಪಪ್ಪಾಯ ರೆಗ್ಯುಲರ್ ಆಗಿ ಕೊಡಿ. ಪಪ್ಪಾಯ ಹೆಲ್ತ್ಗೂ ತುಂಬ ಒಳ್ಳೆಯದು, ಆಮೇಲೆ ವೈಟಮಿನ್ ಸಿ ಕೂಡ ಇದೆ. ಸೊ ಇದೆಲ್ಲ ನೀವು ಆ್ಯಡ್ ಮಾಡ್ತಾ ಬನ್ನಿ. ಯಾಕೆಂದರೆ ಸ್ಕೂಲಲ್ಲಿ ಈಗ ಮಗುಗೆ ಸ್ನ್ಯಾಕ್ ಬ್ರೇಕ್ ಅಂತ ಇರುತ್ತೆ, ಆವಾಗ ಸ್ನ್ಯಾಕ್ಸಿಗೆ ಏನು ಕಳಿಸ್ಬೇಕು, ಈಸಿಲಿ ಅವೈಲಬಲ್ ಇರುವಂಥದ್ದು ಬಾಳೆಹಣ್ಣು. ಆದರೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನು ಚಳಿಗಾಲದಲ್ಲಿ ಮಗುಗೆ ಜ್ವರ, ಕೆಮ್ಮು, ನೆಗಡಿ ಇದ್ದಾಗಂತೂ ಕೊಡಲೇಬೇಡಿ. ಅವಾಯ್ಡ್ ಮಾಡಿ, ಬೇರೆ ಟೈಮಲ್ಲಿ ಕೊಡಿ, ಆದರೆ ಈ ಟೈಮಲ್ಲಿ ಮಾತ್ರ ಕೊಡೋಕೆ ಹೋಗಬೇಡಿ. ಬೇರೆ ಫ್ರೂಟ್ಸನ್ನ ನೀವು ಬೇಕಿದ್ರೆ ನಿಮ್ಮ ಮಗುಗೆ ನೀವು ಕಳಿಸ್ಬೋದು ಅಥವಾ ತಿನ್ನಿಸ್ಬೋದು. ಇನ್ನು ಡ್ರೈ ಫ್ರೂಟ್ಸಿಗೆ ಬರೋಣ. ಮಕ್ಕಳಿಗೆ ಆದಷ್ಟು ಡ್ರೈ ಫ್ರೂಟ್ಸ್ನ ಕೊಡ್ತಾ ಹೋಗಿ. ದಿನಕ್ಕೆ ಜಸ್ಟ್ ಮೂರರಿಂದ ನಾಲ್ಕು ಡ್ರೈ ಫ್ರೂಟ್ಸ್ನ ಕೊಡ್ತಾ ಬನ್ನಿ. ಹೇಗೆ ಕೊಡಬೇಕು ಅಂದರೆ, ಮಕ್ಕಳಿಗೆ ಡೈಲಿ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ 2 ಅಥವಾ 3 ಬಾದಾಮಿನ ತಿನ್ನಿಸ್ರಿ. ಇಲ್ಲಾಂದರೆ ವಾಲ್ನಟ್ ಅಂತ ಸಿಗುತ್ತೆ, ವಾಲ್ನಟ್ ಆದರೂ ತಿನ್ನಿಸಿ. ಇದರಿಂದ ಮಕ್ಕಳ ಮೆಮೊರಿ ಪವರ್ ಬೂಸ್ಟ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಕೂಡ ಇನ್ನೂ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಮಕ್ಕಳು ಒಳಗಡೆಯಿಂದ ಸ್ಟ್ರಾಂಗ್ ಆಗ್ತಾರೆ. ನಾವು ಮಕ್ಕಳು ಹುಷಾರು ತಪ್ಪೋವರೆಗೂ ವೇಟ್ ಮಾಡೋ ಬದಲು ಅದಕ್ಕೂ ಮುಂಚೆ ನಾವು ಬೇಗ ಪ್ರಿಕಾಷನ್ಸ್ನ ತೊಗೊಂಡು ಡೈಲಿ ರೂಟೀನಲ್ಲಿ ಇವನ್ನೆಲ್ಲ ಆ್ಯಡ್ ಮಾಡ್ತಾ ಹೋದರೆ ಮಗು ಒಳಗಡೆಯಿಂದ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಬಾದಾಮಲ್ಲಿ ವಿಟಮಿನ್ ಇ ಇದೆ, ಮಕ್ಕಳ ದೇಹಕ್ಕೆ ವಿಟಮಿನ್ ಇ ಕೂಡ ಸಿಕ್ಕಾಗುತ್ತೆ. ಇನ್ನು ಬೇರೆ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ಬಾದಾಮಿನ ಯಾವ ರೀತಿ ಕೊಡಬೇಕು ಅಂದರೆ, ನೀರಲ್ಲಿ ನೆನೆಸ್ಬಿಡಿ. ಬಾದಾಮಿನ ನೆನೆಸ್ಬಿಟ್ಟು ಹಿಂದಿನ ದಿವಸ ರಾತ್ರಿ ನೆನೆಸ್ಬಿಡೋಣ. ಬೆಳಿಗ್ಗೆ ಎದ್ದುಬಿಟ್ಟು ಅದು ಸಿಪ್ಪೆ ಸೋಲ್ದ್ಬಿಟ್ಟು ಮಕ್ಕಳಿಗೆ 1-2 ಅಥವಾ 3 ಕೊಟ್ಟು ಕಳಿಸ್ಬೋದು. ಸ್ಕೂಲಿಗಾದರೂ ಕೊಟ್ಟು ಕಳಿಸ್ಬೋದು ಸ್ನ್ಯಾಕ್ ಟೈಮ್ ಇದ್ದಾಗ ತಿನ್ನೋಕ್ಕೆ, ಇಲ್ಲಾಂದರೆ ಮಾರ್ನಿಂಗ್ ಹೋಗುವಾಗ 1-3 ಬಾದಾಮಿ ಅವ್ರಿಗೆ ಬಾಯಲ್ಲಿ ಹಾಕಿಬಿಟ್ಟು ತಿನ್ನಿಸಿ ಆಮೇಲೆ ಕಳಿಸಿ. ಆಮೇಲೆ ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ ನಿಮ್ಮ ಮಗುವಿನ ರೂಟೀನಲ್ಲಿ ಚವನ್ಪ್ರಾಶ್ ಆ್ಯಡ್ ಮಾಡ್ಕೊಳ್ಳಿ. ಚವನ್ಪ್ರಾಶ್ ಮಕ್ಕಳ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ, ಮಕ್ಕಳನ್ನ ಒಳಗಡೆಯಿಂದ ಸ್ಟ್ರಾಂಗ್ ಮಾಡುತ್ತೆ. ಚಿಕ್ಕ ವಯಸ್ಸಿಲ್ಲ, ನಾವು ಕೂಡ ಚಿಕ್ಕ ವಯಸ್ಸಿಂದನೇ ಚವನ್ಪ್ರಾಶ್ ತಿಂತಾನೇ ಬಂದಿದ್ದೀವಿ. ಸೊ ಚವನ್ಪ್ರಾಶಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ, ಹರ್ಬಲ್ ಎಲ್ಲ ಇರುತ್ತೆ, ಆಯುರ್ವೇದಿಕ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ. ಸೊ ಮಕ್ಕಳಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಆಮೇಲೆ ಬೇಗ ಕೆಮ್ಮು, ನೆಗಡಿ, ಶೀತ ಕೂಡ ಆಗೋದಿಲ್ಲ. ದೊಡ್ಡವರು ಕೂಡ ತಿನ್ಬೋದು ಚವನ್ಪ್ರಾಶ್. ಮಕ್ಕಳು ಅಕಸ್ಮಾತ್ ಚವನ್ಪ್ರಾಶ್ ತಿನ್ನಲಿಲ್ಲ ಅಂದರೆ ಜಸ್ಟ್ 1 ಬೆರಳಲ್ಲಿ ಈ ರೀತಿ ತೊಗೊಂಡು ಅವ್ರ ಬಾಯಲ್ಲಿ ಬಲವಂತವಾಗಾದರೂ ಬಾಯಲ್ಲಿರುತ್ತೆ ನೆಕ್ಸಿ, ಇಲ್ಲಾಂದರೆ ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದು. ನಮ್ಮ ಮನೇಲಿ ಇರೋ ಮಕ್ಕಳಿಗೆ ಚವನ್ಪ್ರಾಶ್ನ 1 ಸ್ಪೂನ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡ್ತೀವಿ. ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಅಂತ ತಿಂದರು, ಆದರೆ ಬರ್ತಾ ಬರ್ತಾ ಅವ್ರಿಗೆ ಬೋರ್ ಆಯಿತು, ಅದಕ್ಕೋಸ್ಕರ ಹಾಲಲ್ಲಿ ಮಿಕ್ಸ್ ಮಾಡಿ ಅವ್ರಿಗೆ ತಿನ್ನಿಸ್ತೀವಿ. ಕೆಲವು ಸಲ ಬಾಯಲ್ಲಿ ಈ ರೀತಿ ನೆಕ್ಕಿಸ್ತೀವಿ. ನೀವು ಕೂಡ ಅದೇ ರೀತಿ ಮಾಡಿ. ವಿಟಮಿನ್ ಸಿ ಬಗ್ಗೆ ಹೇಳಿದ್ದಾಯಿತು, ವಿಟಮಿನ್ ಇ ಬಗ್ಗೆ ಹೇಳಿದ್ದಾಯಿತು, ಈಗ ವಿಟಮಿನ್ ಡಿ ಬಗ್ಗೆ ಹೇಳ್ತೀನಿ. ವಿಟಮಿನ್ ಡಿ ನಮಗೆ ಹೇಗೆ ಸಿಗುತ್ತೆ ಅಂದರೆ, ಮಕ್ಕಳಿಗೆ ಹೇಗೆ ಸಿಗುತ್ತೆ ಅಂದರೆ, ನಾವು ತುಂಬ ಸ್ವಲ್ಪ ಏಜ್ ಆಗಿರೋರನ್ನ ನಾವು ನೋಡ್ಬೋದು ಅಥವಾ ಹಳ್ಳಿ ಕಡೆ ನಾವು ನೋಡ್ಬೋದು, ಎಳೆ ಮಕ್ಕಳನ್ನು ಎಳೆ ಬಿಸಿಲಲ್ಲಿ ಈ ರೀತಿ ಕೂರಿಸ್ಕೊಂಡಿರ್ತಾರೆ, ಮಲಗಿಸ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ, ಸನ್ರೈಸಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಈ ವಿಟಮಿನ್ ಡಿ ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ನಾನು ಹೋಲ್ ಡೇ ಬಿಸಿಲಲ್ಲಿ ಮಕ್ಕಳನ್ನ ಕೂರಿಸಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಬೆಳಗ್ಗೆ ಎಳೆ ಬಿಸಿಲು ಅಂತ ಬರುತ್ತಲ್ಲ ಬೆಳಗಿನ ಬಿಸಿಲು, ಆವಾಗ ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಆಮೇಲೆ ಅಷ್ಟು ಹಾರ್ಶ್ ಇರೋದಿಲ್ಲ ಸನ್ರೈಸ್, ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಅಷ್ಟೊಂದು ಹಾರ್ಶ್ ಅಂತ ಅನಿಸೋದಿಲ್ಲ, ಕಣ್ಣಿಗೆ ಕುಕ್ಕೋ ಥರ ಅನಿಸೋದಿಲ್ಲ. ಸೊ ಬೆಳಗಿನ ಎಳೆ ಬಿಸಿಲಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಜಸ್ಟ್ 1-5 ನಿಮಿಷ ಆಟ ಆಡಿಸಿ ಅಥವಾ ಅಲ್ಲಿ ಕೂರಿಸಿ, ಜಸ್ಟ್ ಅವರಿಗೆ ಬಿಸಿಲಲ್ಲಿ ಮೈ ಕಾಯಿಸೋದು ಅಂತ ಹೇಳ್ತಾರೆ, ನಮ್ಮ ಕಡೆ ಈ ರೀತಿ ಮಾತಾಡ್ತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಈ ರೀತಿ ಮಾಡಿ ವಿಟಮಿನ್ ಡಿ ಮಕ್ಕಳಿಗೆ ಸಿಗುತ್ತೆ. ಆಮೇಲೆ ಮಕ್ಕಳ ದೇಹದಲ್ಲಿ ಅದು ಸೇರಿಕೊಳ್ಳುತ್ತೆ ವಿಟಮಿನ್ ಡಿ ಸನ್ರೈಸಿಂದ, ಅದರಿಂದ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ, ಅಂದರೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್, ಗ್ರೀನ್ ವೆಜಿಟೇಬಲ್ಸ್ ತುಂಬ ಇಂಪಾರ್ಟೆಂಟ್. ಈಗ ಗ್ರೀನ್ ವೆಜಿಟೇಬಲ್ಸ್ ಅಂತ ಹೇಳ್ತಾ ಇದ್ದೀನಿ, ದೊಡ್ಡವರಿಗೆ ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ, ಇನ್ನು ಸಣ್ಣ ಮಕ್ಕಳಿಗೆ ಯಾವ ರೀತಿ ತಿನ್ನಿಸೋದು ಅಂತ ನಿಮಗೆ ಅನಿಸ್ಬೋದು. ಈಗ ನೀವು ಮಕ್ಕಳ ತಾಯಂದಿರಿದ್ದೀರಾ, ನಿಮಗೆ ಯಾವ ಟ್ರಿಕ್ಸ್ ಎಲ್ಲ ಗೊತ್ತಿರುತ್ತೆ ಮಕ್ಕಳನ್ನ ಯಾವ ರೀತಿ ತಿನ್ನಿಸೋದು ಅಂತ, ಹೇಗೆ ತಿನ್ನಿಸೋದು ಅಂತ. ಯಾಕಂದರೆ ಮಕ್ಕಳಿಗೆ ಡೈಲಿ ಅದೇ ಊಟ ಕೊಡ್ತಿದ್ರೆ ಬೋರ್ ಆಗೋಗುತ್ತೆ, ತಿನ್ನೋದಿಲ್ಲ. ಸೊ ಡೈಲಿ ನಾವು ಬೇರೆ ರೀತಿ ಹುಡುಕ್ತಾನೆ ಇರಬೇಕಾಗುತ್ತೆ ಮಕ್ಕಳಿಗೆ ತಿನ್ನಿಸೋ ರೀತಿ. ಈಗ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಪಾಲಕ್ ಸೊಪ್ಪು ಇರುತ್ತಲ್ಲ, ಪಾಲಕ್ ಸೊಪ್ಪಲ್ಲಿ ಐರನ್ ಅಂಶ ಇರುತ್ತೆ, ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಪಾಲಕ್ ಮಕ್ಕಳ ಹೆಲ್ತ್ಗೆ ಆಮೇಲೆ ಅವರ ಇಮ್ಯೂನ್ ಸಿಸ್ಟಮ್ಗೆ ತುಂಬ ತುಂಬ ಒಳ್ಳೆಯದು. ಆದಷ್ಟು ಡೈಲಿ ರೂಟೀನಲ್ಲಿ ಮಕ್ಕಳಿಗೆ ಪಾಲಕ್ ಕೊಡೋಕ್ಕೆ ಟ್ರೈ ಮಾಡಿ. ಹೇಗೆ ಕೊಡೋದು ಅಂದರೆ, ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಆವಾಗ ಪಾಲಕ್ ಸೊಪ್ಪನ್ನು ಜಸ್ಟ್ 1 ಕಟ್ ಪಾಲಕ್ ಸೊಪ್ಪು, ಇಲ್ಲ ಅಂದರೆ ಜಸ್ಟ್ 1 ಸ್ವಲ್ಪ, ನಿಮಗೆ ಗೊತ್ತಿರುತ್ತೆ ಎಷ್ಟು ಕ್ವಾಂಟಿಟಿ ಅಂತ, ಅಷ್ಟನ್ನು ಗ್ರೈಂಡ್ ಮಾಡಿ
ಚಪಾತಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ನೀವು ಕಲಿಸ್ಬೋದು ಅದನ್ನು. ಚಪಾತಿನ ನಾದ್ಬಿಟ್ಟು ಜಸ್ಟ್ ಚಪಾತಿನ ಮಾಡ್ಬೋದು. ಯಾಕಂದರೆ ಗ್ರೀನ್ ವೆಜಿಟೇಬಲ್ಸ್ ಅಥವಾ ಬೇರೆ ಯಾವುದೇ ವೆಜಿಟೇಬಲ್ಸ್ ನಾವು ಜಾಸ್ತಿ ಕುಕ್ ಮಾಡೋ ಹಾಗಿಲ್ಲ. ಜಾಸ್ತಿ ಕುಕ್ ಮಾಡಿಬಿಟ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊರಟೋಗುತ್ತೆ, ಆವಾಗ ವೆಜಿಟೇಬಲ್ಸ್ ತಿನ್ನೋ ಯೂಸ್ ಕೂಡ ಆಗೋದಿಲ್ಲ. ಆದಷ್ಟು ಕ್ರಂಚಿಯಾಗಿರಲಿ ವೆಜಿಟೇಬಲ್ಸ್, ಆವಾಗ ಅದರ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಆದಷ್ಟು ಜಸ್ಟ್ ಒಂದು 60-70% ಅಷ್ಟು ಕುಕ್ ಮಾಡಿ, ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಬ್ರಾಕೊಲಿ ಕೂಡ ಅಷ್ಟೇ, ಬ್ರಾಕೊಲಿ ಎಲ್ಲ ಕಡೆ ಅವೈಲೇಬಲ್ ಇರೋಲ್ಲ, ದೊಡ್ಡ ದೊಡ್ಡ ಊರುಗಳಲ್ಲಿ ಮಾತ್ರ ಅವೈಲೇಬಲ್ ಇದೆ. ಸೊ ಅವೈಲೇಬಲ್ ಇದ್ದರೆ ಬ್ರಾಕೊಲಿನ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪಾಲಕ್ ಅವೈಲೇಬಲ್ ಇದ್ದೇ ಇರುತ್ತೆ ಎಲ್ಲ ಕಡೆ. ಪಾಲಕ್ ಸೊಪ್ಪನ್ನ ನೀವು ಅಂದರೆ ಪಾಲ್ಕನ್ ಸೊಪ್ಪು ಅಂತೀವಲ್ಲ ಆ ಸೊಪ್ಪು, ಇದನ್ನು ಯೂಸ್ ಮಾಡ್ಕೋಬೋದು. ಚಪಾತಿಲಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಇಲ್ಲಾಂದರೆ ಪರಾಠ ಮಾಡ್ತಾರಲ್ಲ ಪರಾಠ ಅಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು. ಆವಾಗ ಓವರ್ ಕುಕ್ ಆಗೋದಿಲ್ಲ ಗ್ರೀನ್ ವೆಜಿಟೇಬಲ್ಸ್. ಇಲ್ಲಾಂದರೆ ಯಾವುದನ್ನ ಸಲಾಡ್ಸಲ್ಲಿ ಅಥವಾ ಇಲ್ಲಾಂದರೆ ಸ್ಯಾಂಡ್ವಿಚ್ ಥರ ಮಗುಗೆ ಯಾವ ರೀತಿ, ನಿಮಗೆ ಗೊತ್ತಿರುತ್ತೆ ಟ್ರಿಕ್ಸ್ ಮಕ್ಕಳು ಯಾವ ರೀತಿ ತಿಂತಾರೆ ಅಂತ. ಸೊ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾನೆ ಇರ್ತೀರ. ಆ ಥರ ಟ್ರೈ ಮಾಡಿದಾಗ ಡೈಲಿ ತಪ್ಪದೆ ಡೈಲಿ ರೆಗ್ಯುಲರ್ ಆಗಿ ನಾನು ಇವಾಗ ಹೇಳಿರುವಂಥ ಎಲ್ಲ ಫುಡ್ ಐಟಮ್ಸ್ನ ನಿಮ್ಮ ಮಕ್ಕಳು ರೂಟೀನಲ್ಲಿ, ಫುಡ್ ರೂಟೀನಲ್ಲಿ ನೀವು ಆ್ಯಡ್ ಮಾಡ್ತಾ ಹೋದರೆ ಮಕ್ಕಳು ಯಾವತ್ತೂ ಹುಷಾರು ತಪ್ಪೋದಿಲ್ಲ, ಅವ್ರು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತಾರೆ. ಯಾಕಂದರೆ ಪದೇ ಪದೇ ಹುಷಾರು ತಪ್ತಾ ಇದ್ದರೆ ಮಕ್ಕಳು ಕೂಡ ಸ್ಟ್ರಾಂಗ್ ಇರೋದಿಲ್ಲ, ವೀಕ್ ಆಗ್ತಾ ಹೋಗ್ತಾರೆ. ಆಮೇಲೆ ತಂದೆ ತಾಯಿಗೂ ಕೂಡ, ಆಮೇಲೆ ಮನೆ ಫ್ಯಾಮಿಲಿ ಎಲ್ರಿಗೂ ಕೂಡ ನಿದ್ದೆಗೆಡುವಂತಹ ಪರಿಸ್ಥಿತಿ ಕೂಡ ಬರುತ್ತೆ, ಪದೇ ಪದೇ ಹಾಸ್ಪಿಟಲ್ ಹೋಗುವಂಥದ್ದೆಲ್ಲ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ರೆಗ್ಯುಲರ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ. ಇನ್ನೇನು ಮಗುಗೆ ಜ್ವರ ಬಂತು ಅಥವಾ ಕೆಮ್ಮು ನೆಗಡೆ ಬಂತು, ಇವಾಗ ಇಷ್ಟೆಲ್ಲ ಹೇಳಿದ್ದೆಲ್ಲ ಕೊಟ್ವಿ ಆಮೇಲೆ ಸ್ಟಾಪ್ ಮಾಡಿಬಿಟ್ವಿ ಅನ್ನೋದು ಬೇಡ. ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬನ್ನಿ, ಇದನ್ನೆಲ್ಲ ನಿಮ್ಮ ಮಗು ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಇರುತ್ತೆ. ಸೊ ಗಾಯ್ಸ್, ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಪಕ್ಕದಲ್ಲಿ ಬೆಲ್ಲಾಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು ತೇಜು ದಿಲೀಪ್ ಅನ್ನೋ ಐಡಿಯಿಂದ ನನಗೆ ಕಮೆಂಟ್ ಮಾಡ್ತಾ ಇರೋದು. ತುಂಬ ಥ್ಯಾಂಕ್ಸ್ ತೇಜು ದಿಲೀಪ್ ಅವರೇ, ನನಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೇ ಇರಲಿ. ಗಾಯ್ಸ್, ಮಕ್ಕಳು ಯಾವ ರೀತಿ ಫೇರ್ ಆಗೋದು ಅನ್ನೋದ್ರ ಬಗ್ಗೆ ನನಗೆ ರಿಕ್ವೆಸ್ಟ್ ತುಂಬ ಬಂದಿದೆ, ತುಂಬ ಹಳೆ ರಿಕ್ವೆಸ್ಟ್ ಇದು, ನನಗೆ ಬರ್ತಾನೆ ಇದೆ. ಪ್ಲೀಸ್ ಅದಕ್ಕೆ ಬೇಜಾರಾಗಬೇಡಿ. ಇಮಿಡಿಯೇಟ್ಲಿ ಇನ್ನೊಂದು 1 or 2 weeks ಒಳಗಡೆ ಸಣ್ಣ ಮಕ್ಕಳು ಯಾವ ರೀತಿ ಫೇರ್ ಆಗೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಅದನ್ನು ವೇಟ್ ಮಾಡ್ತಾ ಇರಿ, ಬೇಗನೆ ಅಪ್ಲೋಡ್ ಮಾಡ್ತೀನಿ. ಓಕೆ ಗಾಯ್ಸ್, ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿರ್ತಿರಲಿ. ಬಾಯ್.